ಇದು ಸಿಂಗಲ್ ಚೈನ್ ಯೂಸ್ ಮಾಡಿಲ್ಲ, ಇದಕ್ಕೆ ಎರಡು ಚೈನ್ ಯೂಸ್ ಮಾಡಿದ್ದಾರೆ. ಸರಿ, ಸೊ ನೋಡಿ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಇದೆಯಲ್ಲ, ಇದೇ ಬ್ಯಾಟ್ರಿ. ನಾವು ನಿನ್ನೆ ಟ್ರೈ ಮಾಡಬೇಕಾದ್ರೆ ಸುಸ್ತಾಗ್ಬಿಟ್ವಿ, ಏನು 110 115 ಎಲ್ಲ ಹೋಗುತ್ತೆ. ಅಲ್ಲಿ ಹಿಂದೆಗಡೆ ಸಸ್ಪೆನ್ಷನ್, 4 ಸಸ್ಪೆನ್ಷನ್ ಇದೆ. ಸೊ ನೀವು ಯಾವತ್ತೂ ಇಂಥ ಗಾಡಿನ ನೋಡೇ ಇರಲ್ಲ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಏನಪ್ಪ ಇದು ಸ್ಪೆಷಲ್ ಗಾಡಿ, ನೀವು ಆಲ್ರೆಡಿ ಟೈಟಲ್ ನೋಡಿರ್ತೀರಾ, ತಮ್ಮನೇಲೂ ನೋಡಿರ್ತೀರಾ. ನಜ್ಜಿ ಗಾಡಿ ಮಾತ್ರ ಸಕ್ಕದಾಗಿ ಮಾಡಿದ್ದೀವಿ, ಏನು ಎತ್ತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ಇದು ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರು, ಉಡುಪಿಯಿಂದ ನನ್ನ ವೀಡಿಯೋಸ್ನ ನೋಡಿ ನಮ್ಮ ಜಗದೀಶ್ ಹತ್ರ ಬಂದು ಅವ್ರು ಸ್ಟಾರ್ ಸಿಟಿ ಪ್ಲಸ್ನ ರೆಡಿ ಮಾಡಿಸ್ಕೊಂಡಿರೋದು. ಸೊ ಪ್ರೀವಿಯಸ್ಲಿ ಒಂದು ಸ್ಟಾರ್ ಸಿಟಿ ಪ್ಲಸ್ ವೀಡಿಯೋ ಹಾಕಿದ್ದೆ, ನೋಡಿಲ್ಲ ಅಂದರೆ ಈ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಅದು ಬಂದುಬಿಟ್ಟು ನಿಮಗೆ 100 kilometers 80 kilometers ರೇಂಜ್ ಮಾಡಿದ್ವಿ. ಸೇಮ್ ಇದೇ ತಾನೇ ಸೀಟ್ ಕೆಳಗಡೆ ಬ್ಯಾಟ್ರಿ ಇಟ್ಬಿಟ್ಟು ಮಾಡಿದ್ವಿ. ಬಟ್ ಅದು ಓಕೆ ಓಕೆ ಅನಿಸ್ತು, ಬಟ್ ಅವರು ಅಷ್ಟೇ ಕೇಳಿದ್ದು ನಮಗೂ 80 to 100 kilometers ಮಾಡಿ, ಇಲ್ಲ ಒಂದು 120 150 kilometers ಮ್ಯಾಕ್ಸಿಮಮ್ ಸಾಕು, ನಂಗೆ ಅಷ್ಟೊಂದು ಸ್ಪೀಡು ಬೇಡ, ನಾನು ಡೈಲಿ ಕಮ್ಯೂಟ್ ಮಾಡೋದು, ನನಗೆ ಅಷ್ಟು ಸ್ಪೀಡ್ ಬೇಡ, ನಂಗೆ ರೇಂಜ್ ಜಾಸ್ತಿ ಬೇಕು ಅಂತ. ಸೊ ಓಕೆ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಗಾಡಿ ಬಂದಮೇಲೆ ಒಂದು 2-3 weeks ಆದಮೇಲೆ ಅವ್ರ ಕಡೆಯಿಂದ ಒಂದು ಕಾಲ್ ಬಂದು, ಬ್ರೋ ಇಲ್ಲ ನನಗೆ ಒಂದು 200 kilometers ರೇಂಜಿಗೆ ಬರಲಿ ಗಾಡಿನ ಅಂತ ಹೇಳೋದು. ಸೊ ಜಗದೀಶ್ ಅವರು ಕೂತ್ಕೊಂಡು 2 months ಫುಲ್ ಡೆಡಿಕೇಶನ್ ಕೊಟ್ಟು ಈ ಗಾಡಿನ ರೆಡಿ ಮಾಡಿದ್ದಾರೆ. ನೋಡಿದ ತಕ್ಷಣ ಏನು ಮಾಡೋದಿದೆ ಗುರು ಈ ಗಾಡೀಲಿ ಏ ಅಂತೆಲ್ಲ ಅಂದ್ಕೋಬೇಡಿ, ತುಂಬಾ ಕಷ್ಟ ಇದೆ, ತುಂಬಾ ಫೇಲ್ಯೂಸ್ ಆಗಿದೆ, ತುಂಬ ಸಲ ಗಾಡಿ ಕೆಟ್ಟೋಗಿ ವರ್ಕ್ ಆಗದೆ ನಿಂತ್ಕೊಂಡು ವಾಪಸ್ ರೆಡಿ ಮಾಡಿ ನೆವರ್ ಗಿವ್ ಅಪ್ ಅಂತ ಗಾಡಿನ ರೆಡಿ ಮಾಡಿದ್ದಾರೆ. ಸೊ ಏನೇನಿದೆ ಈ ಗಾಡೀಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಇದರಲ್ಲಿ ಬ್ಯಾಟ್ರಿ ಎಲ್ಲಪ್ಪ ಇದೆ ಅಂದರೆ ನೋಡಿ ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬ್ಯಾಟ್ರಿ, ಇಲ್ಲಿ ಕುತ್ಕೊಂಡು ತೋರಿಸ್ತೀನಿ ನೋಡಿ. ಸಾರಿ, ಸೊ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಇದೆಲ್ಲ ಬಂದು ಬ್ಯಾಟ್ರಿ ನಿಮಗೆ. ಸೊ ಸೀಟ್ ಕೆಳಗಡೆ ನೀಟಾಗಿ ನೋಡಿ, ನೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಾರೆ ಬ್ಯಾಟ್ರಿ. ಸೊ ಇಲ್ಲಿ ಲೈಟಾಗಿ ಲಿಫ್ಟ್ ಮಾಡ್ಬೋದು ಅಂದ್ಕೋತೀನಿ, ಇನ್ನೂ ಲಾಕ್ ಹಾಕಿಲ್ಲ. ಸರಿ, ಸೊ ನೋಡಿ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಇದೆಯಲ್ಲ, ಇದೇ ಬ್ಯಾಟ್ರಿ, ಅಪ್ಪ ಹೆವಿ ಬರೋದು. ಸೊ ಅದು ಬ್ಯಾಟ್. ಮತ್ತು ಇಲ್ಲಿ ಹಬ್ ಮೋಟರ್ ಇದೆ, ಇದು ನಾರ್ಮಲ್ ಹಬ್ ಮೋಟರ್ ಅಲ್ಲ, ಫುಲ್ಲು ಇದು ಸ್ಪೆಕ್ಸ್ ಎಲ್ಲ ನಮ್ಮ ಜಗದೀಶ್ ಅವ್ರು ಬಂದು ಆಮೇಲೆ ಹೇಳ್ತಾರೆ, ಮೋಟ್ರದ್ದು ಸ್ಪೆಕ್ಸು, ಬ್ಯಾಟ್ರಿ, ಆಮೇಲೆ ಕಂಟ್ರೋಲ್ ಅವ್ರದ್ದೆಲ್ಲನೂ. ಸೊ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ. ಆಮೇಲೆ ಇಲ್ಲಿ ನೋಡಿ ಇದು ಸಿಂಗಲ್ ಚೈನ್ ಯೂಸ್ ಮಾಡಿಲ್ಲ, ಇದಕ್ಕೆ ಎರಡು ಚೈನ್ ಯೂಸ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಗಾಡಿದು ಸ್ವಿಂಗ್ ಆರ್ಮು ಚೇಂಜ್ ಆಗಿದೆ. ಸೊ ನೋಡ್ಬೋದು ನೀವು ನಾರ್ಮಲಾಗಿ ಸ್ವಿಂಗ್ ಆರ್ಮು ಇಷ್ಟು ದೂರ ಇರಲ್ಲ, ಇನ್ನೂ ಹತ್ತಿರ ಇರುತ್ತೆ, ಬಟ್ ತುಂಬ ಚೇಂಜ್ ಮಾಡಿದೆ. ಆಮೇಲೆ ಚಾಸಿನೂ ಕಟ್ ಮಾಡಿ ಎಕ್ಸ್ಟ್ರಾ ಒಂದು ಅಡಿ ಎಕ್ಸ್ಟ್ರಾ ಹಾಕಿ. ಸೊ ಈ ಗಾಡಿ ವೆಯ್ಟ್ ಬಂದುಬಿಟ್ಟು ಏನಿಲ್ಲ ಅಂದ್ರೂ 200 kg ಇದೆ ಗುರು, ವಿತೌಟ್ ಪಿಲಿಯನ್ನು ಮತ್ತು ರೈಡರು. ಸೊ ರೈಡರು ಪಿಲಿಯನ್ ಇಲ್ಲದೇ ಈ ಗಾಡಿ 200 kg ಇದೆ, ಇನ್ನು ರೈಡರು ಪಿಲಿಯನ್ ಬಂದುಬಿಟ್ರೆ ಇನ್ನೊಂದು 150 kg ಜಾಸ್ತಿ ಆಗುತ್ತೆ. ಸೊ ಇಷ್ಟು ವೆಯ್ಟ್ ಇರಬೇಕಾದ್ರೆ ಶಾಕ್ ಅಬ್ಸರ್ವ್ ತಡಿಬೇಕು. ಸೊ ಸಿಂಗಲ್ ಸಸ್ಪೆನ್ಷನ್ ತಡೆಯಲ್ಲ ಅಂದ್ಬಿಟ್ಟು ಎರಡೆರಡನ್ನ ಹಾಕಿದ್ದಾರೆ, ಇಲ್ಲೆರಡು ಅಲ್ಲೆರಡು. ಸೊ ಟೋಟಲಿ ಹಿಂದೆಗಡೆ ಸಸ್ಪೆನ್ಷನ್ 4 ಸಸ್ಪೆನ್ಷನ್ ಇದೆ. ಸೊ ನೀವು ಯಾವತ್ತೂ ಇಂಥ ಗಾಡಿನ ನೋಡೇ ಇರಲ್ಲ, ಇಷ್ಟು ವರ್ಕ್ ಮಾಡಿ ಇಷ್ಟು DIY ಮಾಡಿರೋ ಗಾಡಿನ ನೋಡೇ ಇರಲ್ಲ. ಫುಲ್ ಜುಗಾಡ್ ಮಾಡಿದ್ದೀವಿ, ಸಖತ್ ಅಂದರೆ ನಾವು ನಿನ್ನೆ ನೈಟು ತೊಗೊಂಡೋಗಿದ್ವಿ, ರೇಂಜ್ ಟೆಸ್ಟ್ ಮಾಡಿದ್ವಿ 200 kilometersದು. ಸೊ ವೀಡಿಯೋಸ್ ಎಲ್ಲ ನಮ್ಮ ಜಗದೀಶ್ ಅವ್ರ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಇಂಜಿನ್ಗೆಲ್ಲ ಏನೂ ಕೆಲಸ ಮಾಡಿಲ್ಲ ಗುರು, ಇಂಜಿನ್ ಎಲ್ಲ ಹೆಂಗಿತ್ತು ಹಂಗೆ ಇದೆ. ಆಮೇಲೆ ಇಲ್ಲಿ ಕಂಟ್ರೋಲಲ್ಲಿ ಇದೆ, ಈ ಕಂಟ್ರೋಲಲ್ಲಿ ಬಂದುಬಿಟ್ಟು ನಿಮಗೆ ನಾರ್ಮಲ್ಲಾಗಿ ಪ್ರೀವಿಯಸ್ ವೀಡಿಯೋಸು ಆಮೇಲೆ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀರ ನಂದು ಹಬ್ ಮೋಟರ್ ಕನ್ವರ್ಷನಲ್ಲಿ. ಸೊ ಆ ಇದೆಲ್ಲ ಕಂಟ್ರೋಲರ್ ಅಲ್ಲ, ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ನೀವು ಕಂಟ್ರೋಲ್ ಅದು ಹೆಂಗಿದೆ ಅಂತ. ಸೊ ಇದು ಬಂದು ತುಂಬ ಪವರ್ಫುಲ್ ಕಂಟ್ರೋಲ್, ಅದು ಹೆವಿ ಸ್ಪೀಡಾಗಿ ಹೋಗುತ್ತೆ ಅಂತಲೇ ಹೇಳಿದ ನಮ್ಮ ಜಗದೀಶ್ ಅದು. ಇದು ಸ್ಪೋರ್ಟ್ಸ್ ಮೋಡ್ ಸ್ವಿಚ್ ಅಂತೆ, ಬಟ್ ಈ ಸ್ವಿಚ್ಚನ್ನು ಇವರು ಯೂಸ್ ಮಾಡೋದು ತುಂಬ ಸ್ಪೀಡಾಗಿ ಹೋಗಬೇಕು ಅಂದರೆ ಮಾತ್ರ ಇದನ್ನ ಆನ್ ಮಾಡ್ಕೋತಾರೆ, ಇಲ್ಲ ಅಂದರೆ 60 to 80 ಹೋಗಿ ಲಾಸ್ಟ್ ಆಗೋಗುತ್ತೆ. ಅದೇನಾದರೂ ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನನ್ನ ಏತರ್ ಇದೆ ಗೊತ್ತಾ, ಸೊ ಏತರ್ನ ಈ ಗಾಡಿ ಬೀಟ್ ಮಾಡುತ್ತೆ ಗುರು. ಸೊ ನಾವು ನಿನ್ನೆ ಟ್ರೈ ಮಾಡಬೇಕಾದ್ರೆ ಸುಸ್ತಾಗ್ಬಿಟ್ವಿ, ಏನು 110 115 ಎಲ್ಲ ಹೋಗುತ್ತೆ ಸಕ್ಕದು. ನಾವಿಬ್ಬರು ಕೂತಿದ್ವಿ ಹಿಂದೆಗಡೆ, ಹೆವಿ ಸ್ಪೀಡಾಗಿ ಹೋಗುತ್ತೆ, ತುಂಬಾ ಸಕ್ಕದಾಗೋಗುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಚಾಸಿ ಕಸ್ಟಮೈಸ್ಡು, ಸ್ವಿಂಗ್ ಆರ್ಮು ಕಸ್ಟಮೈಸ್ಡು, ಸೀಟು ಕಸ್ಟಮೈಸ್ಡು, ಎಲ್ಲ ಕಸ್ಟಮೈಸ್ ಮಾಡಿ ಬಿಲ್ಡ್ ಮಾಡಿರುವ ಒಂದು ಗಾಡಿ ಇದು. ಸೊ ಇದು ಕಾಸ್ಟು ಎಲ್ಲ ಎಷ್ಟಾಯಿತು ಅಂತ ನಮ್ಮ ಜಗದೀಶ್ ಅವ್ರು ಹೇಳ್ತಾರೆ. ಫಸ್ಟು ಏನೇನು ಚೇಂಜಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಮುಂದೆ ನೋಡ್ಬೋದು, ಇಲ್ಲೊಂದು ಸ್ವಿಚ್ ಇದೆ, ಈ ಸ್ವಿಚ್ನ ಹಿಂಗೆ ಆನ್ ಮಾಡ್ಕೊಳ್ಳೋದು. ಇಲ್ಲಿ ಕಾಣಿಸುತ್ತೆ ನೋಡಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಚಾರ್ಜ್ ಇದೆ, ಏನು ಕತೆ ಎಲ್ಲ ಕಾಣಿಸುತ್ತೆ. ಆನ್ ಮಾಡಿಕೊಂಡು ಎಕ್ಸಲೇಟ್ರ್ ಕೊಟ್ಟರೆ ಹೋಗುತ್ತೆ, 2-in-1 ಟೋಟಲ್ ಯೂಸ್ ಮಾಡಿದ್ದಾರೆ. ಸೊ ಫುಲ್ ಚಿಲ್ ಅಂತಲೇ ಹೇಳ್ಬೋದು ನೋಡಿ, ಆನ್ ಮಾಡಿದ್ರೆ ಬರುತ್ತೆ ನಿಮಗೆ, ಆನ್ ಮಾಡಿಲ್ಲ ಅಂದ್ರೂ ಇಲ್ಲ ಆನ್ ಮಾಡಿಕೊಂಡ್ರೆ ಸಾಕು, ಪೀಸ್ ಅಂತಲೇ ಹೇಳ್ಬೋದು. ಆಮೇಲೆ ಹಿಂದೆ ಇಲ್ಲಿ ಈ ಕಡೆ ಬರ್ತೀವಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ MCB ಇದೆ, ಇಲ್ಲಿ ನೋಡಿ ಇಲ್ಲಿ MCB ಇದೆ. ಇಲ್ಲಿ ಬೇಕಂದರೆ ಹಿಂಗೆ ಕಾಣಿಸ್ದಂಗೆ ಹಿಂಗೆ ಆಫ್ ಮಾಡ್ಕೊಬಿಟ್ರೆ ಗಾಡಿ ಕಂಪ್ಲೀಟ್ EV ಇಂದ ಆಫ್ ಆಗೋಗುತ್ತೆ. ಸೊ ನೋಡಿ ಇಳಿತಾ ಇದೆ,
ಇದಕ್ಕೆ ಹೆಡ್ಲೈಟು ಎಲ್ಲನೂ ಇಲ್ಲೇ ಬರುತ್ತೆ ನೋಡಿ, ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ, ಹಿಂಗೆ ಯೂಸ್ ಮಾಡ್ಬೋದು. ಸೊ ಇನ್ನೂ ಎಲ್ಲ ಫುಲ್ ಕವರಿಂಗ್ ಆಗಿ ಫುಲ್ ಪ್ಯಾಕಿಂಗ್ ಆಗಿ ನೀಟಾಗಿ ರೆಡಿ ಆಗುತ್ತೆ ಗಾಡಿ ಡೆಲಿವರಿ ಕೊಡಬೇಕಾದ್ರೆ ಗಾಡಿನ ಉಡುಪಿಗೆ ಕೊಟ್ಟು ಕಳಿಸೋದು. ಸೊ ಆದ್ದರಿಂದ ಪ್ಯಾಕಿಂಗ್ ಎಲ್ಲ ಮಾಡಿ ನಾಳೆ ನಾಡಿದ್ರು ಹೋಗ್ಬಿಡುತ್ತೆ ಗಾಡಿ. ನಿಮ್ಮ ಮುಂದೆ ಈ ಗಾಡಿನ ಮತ್ತು ಏತವನ್ನ ಕಂಪೇರ್ ಮಾಡೋಣ ಅಂತ. ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ, ಲೈಕ್ ಏತವ ಜೊತೆ ಈ ಗಾಡಿನ ಕಂಪೇರ್ ಮಾಡೋದು. ಫಸ್ಟು ಸದ್ಯಕ್ಕೆ ಈ ಗಾಡೀಲಿ ಏನೇನು ಮಾಡಿದ್ದಾರೆ ಅಂದರೆ, ಇಷ್ಟು ಮಾಡಿದ್ದಾರೆ. 4 ಶಾಕ್ಅಬ್ಸ ಇದೆ, ಕಂಟ್ರೋಲರ್ ಇದೆ, ಆಮೇಲೆ ಸ್ಪೀಡ್ ಮೋಡ್ ಇದೆ, ಸಾರಿ ಒಂದು ಸ್ಪೋರ್ಟ್ಸ್ ಮೋಡ್ ಇದೆ, ಆಮೇಲೆ ಚೈನ್ ಟೆನ್ಷನ್ ಅದು, ಹಬ್ ಮೋಟರು, 2 ಚೈನ್ ಯೂಸ್ ಮಾಡಿದ್ದಾರೆ, ಆಮೇಲೆ ಗೇರ್ ಲಾಕ್ ಇದೆ ಇಲ್ಲಿ. ಯಾಕಂದರೆ ರೀಸೆಂಟಾಗಿ ಒಂದು 2-3 ಗಾಡಿ ಮಾಡಿರೋದು ಏನು ಮಾಡ್ತದೆ, ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅಭ್ಯಾಸ ಇರುತ್ತೆ ಅಂತ ಗೇರ್ ಹಾಕ್ಬಿಡ್ತದೆ. ಸೊ ಎಲೆಕ್ಟ್ರಿಕಲ್ ಯೂಸ್ ಮಾಡಬೇಕಾದ್ರೆ ಗೇರ್ ಯೂಸ್ ಮಾಡೋದು ಏನಾಗುತ್ತೆ, ಹಬ್ ಮೋಟರ್ ಡ್ಯಾಮೇಜ್ ಆಗುತ್ತೆ. ಸೊ ಆ ಥರ ಹಬ್ ಮೋಟರ್ ಡ್ಯಾಮೇಜ್ ಆಯಿತು ಅಂದರೆ ನಿಮ್ಗೆ 20-25,000 ಮತ್ತೆ ಖರ್ಚು. ಗೇರ್ ಲಾಕಿಂಗ್ ಕೊಟ್ಬಿಟ್ಟಿದೆ. ಸೊ ಇ ವಿ ಯೂಸ್ ಮಾಡಬೇಕಾದ್ರೆ ಆಟೋಮೆಟಿಕ್ ಹಿಂಗೆ ಲಾಕ್ ಆಗುತ್ತೆ. ಸೊ ಗೇರ್ ಹಾಕೋದು ಗೇರ್ ಬೀಳಲ್ಲ, ಆ ಥರ ಮಾಡಿದ್ದಾರೆ. ಬಟ್ ಇದು ಮ್ಯಾನ್ಯುವಲ್ ಇದೆ ಸದ್ಯಕ್ಕೆ, ಬಟ್ ತೋರಿಸ್ತೀನಿ ನೋಡಿ. ಇಲ್ಲಿದೆ, ಇದು ಹಿಂಗೆ ಮೇಲೆ ಹೋಗುತ್ತೆ ಸ್ಕ್ರೂ, ಟೈಟ್ ಇಲ್ಲಿ ಸ್ಕ್ರೂ ಇದೆ, ಟೈಟ್ ಮಾಡೋದು ಹಿಂಗೆ ಮೇಲೆ ಹೋಗುತ್ತೆ. ಸೊ ಗೇರ್ ನಿಮಗೆ ವರ್ಕ್ ಆಗಲ್ಲ, ಇದನ್ನು ಆಟೋಮೆಟಿಕ್ಕು ಮಾಡ್ತದೆ ನೆಕ್ಸ್ಟು ಫರ್ದರ್ ಬರ್ತಾ ಬರ್ತಾ. ಬಟ್ ಫಸ್ಟ್ ಮಾಡಲ್ಲ, ಒಂದು ಸ್ವಲ್ಪ ಟೆಸ್ಟಿಂಗು ಅದು ಇದು ಎಲ್ಲ ನಡೆದಿರುತ್ತೆ. ನೀವು ಹಿಂಗೆ ಬಂದು ಇವ್ರ ಹತ್ರ ಈ ಥರ ಎಲ್ಲ ಮಾಡಿಸ್ಕೊಂಡು ಹೋಗಿ ಸಪೋರ್ಟ್ ಮಾಡ್ತಾ ಇದ್ದರೆ ಇಂಥವ್ರಿಗೆ ಅವ್ರಿಗೂ ಒಂದು ಜೋಶ್ ಬರುತ್ತೆ, ನೆಕ್ಸ್ಟ್ ಯಾರಾದರೂ ಇನ್ನೂ ಸಕ್ಕತ್ತಾಗಿರೋ ಗಾಡಿ ಮಾಡಬೇಕು ಅಂತ. ಸೊ ನನಗೆ ಫುಲ್ ಖುಷಿಯಾಗಿದೆ. ಸೊ ಜಗದೀಶ್ ಅವ್ನ ಕರೆದು ಮಾತಾಡ್ಸೋಣ, ಏನು ಎತ್ತ ಎಲ್ಲ ಅಂತ. ಇದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಪ್ಪ ಅಂತ ನೀವು ಅಂದ್ಕೊಂಡಿರ್ತೀರಾ. ಸೊ ಹಿಂದೆ ನೋಡ್ಬೋದು, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಹಿಂಗೆ ನೀಟಾಗಿ ಕ್ಲೋಸ್ ಮಾಡ್ಬೋದು. ಸೊ ಎಲ್ಲ ವಾಟರ್ ಪ್ರೂಫು, ಏನು ಮಳೆ ಬಂದೂ ಇಷ್ಟು ಪಾರ್ಟ್ಸ್ಗೂ ಎಲ್ಲೂ ಏನೂ ಆಗಲ್ಲ, ಮಳೆ ಬಂದರೆ ಈ ಗಾಡಿಗೂ ಏನೂ ಪ್ರಾಬ್ಲಮ್ ಆಗಲ್ಲ, ಫುಲ್ ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಜಗದೀಶ್ ಅವನ ಕದ್ಬಿಡೋಣ, ಬನ್ನಿ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಓ ಬ್ರೋ, ಈಗ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಬ್ಯಾಟ್ರಿ ಸ್ಪೆಕ್ಸು, ಮೋಟ್ರ್ ಸ್ಪೆಕ್ಸು, ಮತ್ತು ಕಂಟ್ರೋಲರು ಎಲ್ಲ ಯಾವ್ಯಾವ ಕಂಪ್ನಿದು ಏನೇನು ಯೂಸ್ ಮಾಡಿದ್ದೀರಾ ಅಂತ ಸ್ವಲ್ಪ ಹೇಳಿಬಿಡಿ. ಇದು ಬಂದ್ಬಿಟ್ಟು ಅಪ್ ಮೋಟರ್ ಬಂದ್ಬಿಟ್ಟು ನೀವು ಇಷ್ಟ ನಿಮ್ಗೆ 1.8 ಕಿಲೋವ್ಯಾಟ್ ಅಂತ ಹೇಳ್ತಾ ಇದೆ, ಅಂದರೆ 1800 ವ್ಯಾಟ್ಸ್. ಇದು ಬಂದ್ಬಿಟ್ಟು 2000 ವ್ಯಾಟ್ಸ್. 2000 ವ್ಯಾಟ್ಸ್ದಾ? ಓಕೆ. ಇದು ಕಾಸ್ಟ್ ಆಲ್ಮೋಸ್ಟ್ ಕಸ್ಟಮರ್ ಇದು ಫುಲ್ ಸೆಟ್ ಕಂಪ್ಲೀಟ್ ಮೀನ್ಸ್ ವಿತೌಟ್ ಬ್ಯಾಟ್ರಿ ವಿತೌಟ್ ಚಾರ್ಜರು 32K ಆಗಿದೆ ಇದಕ್ಕೆ. 32K? ಓಕೆ. ಮೋಟರ್ಗೆ ಯಾಕಂದ್ರೆ ಅದು 2 ಕಿಲೋವ್ಯಾಟ್, 1.8 ಬಂದ್ಬಿಟ್ಟು ನಿಮಗೆ ಕಡಿಮೆ ಬರುತ್ತೆ. ಓಕೆ. ಯಾಕಂದ್ರೆ ಕಂಟ್ರೋಲ್ ಬೇರೆ ಹಾಕಿದ್ದೀನಿ ಇದು. ಓಕೆ. ಸೊ ಕಂಟ್ರೋಲ್ ಅದು ಹಬ್ ಮೋಟರ್ ಎಲ್ಲ ಮ್ಯಾಚ್ ಆಗಬೇಕು. ಹೌದು, ಮ್ಯಾಚ್ ಮಾಡೋಕೆ ಪ್ರೋಗ್ರಾಮ್ಗೆ ನಾನು ತುಂಬ ಪೇ ಮಾಡಿ ಪರ್ಚೇಸ್ ಮಾಡಿ ತೊಗೊಂಡಿರೋದು. ಸರಿ, ಓಕೆ. ನೀವು ಎಷ್ಟು ದಿನ ಇದು ಮಾಡಿದ್ವಿ ಇದಕ್ಕೆ? 2 ಮಂತ್ಸ್. ನೀವು ಹೇಳ್ತಾ ಇದ್ದಲ್ಲ ಬಂದಾಗಿಂದ ಹೇಳ್ತಾನೆ, ಹೇಳಿ. 2 ಮಂತ್ಸಿಂದ ಫುಲ್ಲು ಡೇ ಆ್ಯಂಡ್ ನೈಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಲಾಸು ಹೇಳ್ಬೇಕಂದ್ರೆ ಅಷ್ಟು ದಿನ ಕೆಲಸ ಮಾಡಿ ಏನು ಸಿಗಲ್ಲ. ಹಂಗೆ ಮೇನ್ ಏತನ್ನ ಸೋಲಿಸ್ಬೇಕು. ನಿಮ್ಮ ಫೇವ್ರೇಟ್ ಗಾಡಿ ಅಲ್ವಾ ಅದು, ಅದಕ್ಕೆ. ಸೊ ಕಂಪ್ನಿ ಯಾವ್ದು ಇದು ಕಂಟ್ರೋಲ್? ಅದು ವೋಲ್ಟಾಸ್ ಕಂಪ್ನಿ. ಇದು ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ ಕಂಟ್ರೋಲರ್ ಇದು. ಓಕೆ. ನಾವು ಹೆಂಗ್ ಪ್ರೋಗ್ರಾಮ್ ಮಾಡಿ ಆ ತರ ವರ್ಕ್ ಆಗುತ್ತೆ. ಓಕೆ. ಹಿಂಗ್ ಬೇಕೋ ಮಾಡ್ಕೊಂಬೋದು ನಾವು. ಓಕೆ. ನಿಮ್ಗೆ ಇಲ್ಲ ನನಗೆ ಹೈ ಸ್ಪೀಡ್ ಅಲ್ಲಿ ಇಲ್ಲ ಲೋ ಸ್ಪೀಡ್ ಬೇಕಾ ಆ ತರ ಹಿಂಗ್ ಬೇಕೋ ಇದು ಕಂಟ್ರೋಲ್ ಮಾಡ್ಕೊಂಬೋದು ಕಂಪ್ಲೀಟ್. ಓಕೆ. ಇದಕ್ಕೆ ನೋಡ್ಬೋದು ನೀವು, ಹೆಡ್ಲೈಟ್ಸು ವರ್ಕ್ ಆಗುತ್ತೆ, ಬಟ್ ಎಕ್ಸ್ಟ್ರಾ ಇಲ್ಲಿ ಅಂತ ಫಾಗ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಕನೆಕ್ಷನ್ ಎಲ್ಲ ಕೊಡಿದ್ದೇವೆ, ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಬ್ರೇಕ್ಸು ಅಷ್ಟೇ, ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಆಮೇಲೆ ಹೇಳಿಬಿಟ್ಟು ಅದೇ ಈ ಡಿಸ್ಕಿಂದ ಹಿಡಿದು ಎಲ್ಲ ಎಲ್ಲ ಫುಲ್ ಚೇಂಜಸ್ ಆಗಿದೆ. ಬೇಜನ್ ಏನೇನು ಚೇಂಜಸ್ ಬೇಕು ಎಲ್ಲ ಆಗಿದೆ. ತೊಗೊಂಡ್ರೆ ಇದು ಏನು ಬರುತ್ತೆ ಅಂದರೆ ವೀಲು, ಟೈರ್ ಬರಲ್ಲ. ಓಕೆ. ವೀಲು, ಡಿಸ್ಕು ಸೆಟ್ ಫುಲ್ ಕಂಪ್ಲೀಟ್ ಸೆಟಪ್ ಬರುತ್ತೆ. ಇದು ಲಿವರ್ ನಿಮ್ಮರಲ್ಲಿ ಇರುತ್ತೆ. ಓಕೆ. ಇದು ಪಂಪ್ ಕೊಡ್ತೀನಿ, ಕ್ಯಾಲಿಬರು, ಡಿಸ್ಪ್ಲೇಟು, ಇಷ್ಟು ಕಿಟ್ಟಲ್ಲಿ ಬರುತ್ತೆ. 2 ಕಿಲೋವ್ಯಾಟ್ ಆದ್ರೂ ಅಷ್ಟೇ, 1.8 ಆದ್ರೂ ಅಷ್ಟೇ, ಬಟ್ ಕಂಟ್ರೋಲ್ ಬರುತ್ತೆ. ಮತ್ತು ಥ್ರೋಟಲ್, ಥ್ರೋಟಲ್ ಆಪ್ಷನಲ್. 2-in-1 ಬೇಕು ಅಂದರೆ ಕಂಪಲ್ಸರಿ ಇಲ್ಲಿಗೆ ಬರಬೇಕಾಗುತ್ತೆ, ಯಾಕಂದ್ರೆ ಅದು ಗಾಡಿ ನೋಡ್ಬಿಟ್ಟು ನಾವು ಆರ್ಡರ್ ಮಾಡ್ತೀವಿ. ಪ್ಯೂರ್ ಎಲೆಕ್ಟ್ರಿಕ್ ಸಿಗುತ್ತೆ ನಿಮಗೆ, ಇಲ್ಲ ತಮ್ಮ ಥ್ರೋಟಲ್ ಕೊಡ್ತೀನಿ. ಓಕೆ. ಕಿಟ್ಟಲ್ಲಿ ಸಿಗುತ್ತೆ ಬ್ಯಾಟ್ರಿ ಮತ್ತು ಚಾರ್ಜರ್ ಅನ್ನೋದು ಸಪ್ರೇಟು. ಓಕೆ. ಸೊ ಈಗ ಓಡಿಸ್ಬಿಟ್ಟು ನೋಡಲ. ಹಾಂ, ನೀವು ಓಡಿಸ್ಬಿಟ್ಟು ಬನ್ನಿ. ಗಾಡಿ ವೆಯ್ಟ್ ಬಂದು ಹೆವಿ ಇದೆ, ಸೊ ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಆದ್ದರಿಂದ ಸೇಫ್ಟಿಯಾಗಿ ಅವರೇ ಓನರೇ ತಂದು ಕೆಳಗಡೆ ಕೊಟ್ಬಿಟ್ರೆ ನಾವು ಆರಾಮಾಗಿ ಓಡಿಸ್ತೀವಿ, ಏನು ಬೇಜಾರಿಲ್ಲ. ಸೊ ಇವಾಗ ಈ ಗಾಡಿ ಓಡಿಸಿ ನೋಡೋಣ ಹೆಂಗಿದೆ, ಕಂಫರ್ಟ್ ಎಲ್ಲ ಹೇಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೈಟ್ ಆಗಿದೆ, ಸ್ಟ್ಯಾಂಡ್ಗಳಿಗೂ ಒಂದು ಎಕ್ಸ್ಟ್ರಾ ಒಂದೂವರೆ ಇಂಚ್ ಕೊಟ್ಟು ಹೈಟ್ ಮಾಡಿದ್ದಾರೆ. ಸೊ ನೋಡಿ, ಈಗ ಒಬ್ಬರು ಕೂತಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೂತ್ಕೊಂಡ್ರೂ ಹಿಂದೆ ಕಡೆಗೆ ಇಷ್ಟು ಜಾಗ ಇರುತ್ತೆ. ಆಮೇಲೆ ಇನ್ನೊಂದು ಈ ಬಾಕ್ಸ್ ತಡಿತಿರುತ್ತೆ, ಕೆಟ್ಟದಾಗಿರುತ್ತೆ ಅಂತ ಅಂದ್ಕೋಬೇಡಿ. ನಾನು ಕೂತ್ಕೊಂಡಿದ್ದೀನಿ ಎಷ್ಟು ಕಿಲೋಮೀಟರ್ಸ್ ಅಂದರೆ 70-80 ಕಿಲೋಮೀಟರ್ಸ್ ಕೂತ್ಕೊಂಡಿದ್ದೀನಿ ಈ ಗಾಡಿ ಮೇಲೆ. ನಿನ್ನೆ ನೈಟು ಹೊಸೂರವರೆಗೂ ಹೋಗಿದ್ವಿ, ಹೊಸೂರು ಅತ್ತಿಬೆಲೆ ಆ ರೇಂಜ್ವರೆಗೂ ಹೋಗಿದ್ವಿ. ಸೊ ಇದು ಬ್ಯಾಕ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ನಿಮಗೆ ತುಂಬ ಲಾಂಗ್ ಹೋಗಬೇಕಾದ್ರೆ ಇಲ್ಲ ಓಡಿಸ್ಬೇಕಾದ್ರೆ ಎಲ್ಲ. ಸೊ ಇದೇನು ಡಿಸ್ಅಡ್ವಾಂಟೇಜ್ ಏನಲ್ಲ ನಿಮಗೆ, ಒಳ್ಳೆ ಸಪೋರ್ಟ್ ಸಿಗುತ್ತೆ, ಆರಾಮಾಗಿ ಗ್ರಿಪ್ ಇಟ್ಕೊಂಡು ಆರಾಮಾಗಿ ಪೀಸಾಗಿ ಕುತ್ಕೋಬೋದು. ನಿಮಗೆ ಗ್ಯಾಬ್ರೇಲೇ ಬೇಕು ಅಂತೇನಿಲ್ಲ, ಆರಾಮಾಗಿ ಇದನ್ನೇ ಇಟ್ಕೊಂಡು ಪೀಸಾಗಿ ಕುತ್ಕೋಬೋದು. ಸೊ ಬ್ರೋ, ಬೇಕಾದ್ರೆ ನೀವು ಇದ್ರ ಮೇಲೆ ವೆಯ್ಟ್ ಹಾಕ್ಕೊಬೋದು. ಹೌದಾ? ಅಂದರೆ ನಿಮಗೆ ಕಂಟ್ರೋಲ್ ಯಾಕಂದ್ರೆ ಏನು ಇದು ಪ್ಲೇಟ್ ಬರುತ್ತಲ್ವಾ, ಓಕೆ, ಇದ್ರ ಮೇಲೆ ನೀವೇನೋ ಒಂಥರ ಪ್ಯಾನಸ್ ಟೈಪು ಏನನ್ನ ಕಟ್ಕೊಂಡು ಹೋಗೋ ಏನು ಚಿಂದಿ.
ಸೊ ಆಮೇಲೆ ಇನ್ನೊಂದು ಈ ಕನ್ವರ್ಷನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಗಾಡಿ ಹೈಟ್ ಅನಿಸುತ್ತೆ, ಹೈಟ್ ಆಗುತ್ತೆ, ಆಮೇಲೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಹೈಟ್ ಇರೋದೇ ತೊಗೊಳೋಕ್ಕಾಗುತ್ತೆ, ತುಂಬ ಶಾರ್ಟ್ ಇದ್ದು ಅಂದರೆ ಕಷ್ಟ ಆಗುತ್ತೆ. ಬಟ್ ನಿಮಗೆ ಮ್ಯಾನೇಜ್ ಮಾಡೋಕೆ ಬರುತ್ತೆ, ಟ್ರಿಕ್ಸ್ ಇದೆ, ಪ್ಲ್ಯಾನ್ ಇಲ್ಲ, ಓಡಿಸೋಕೆ ಬರುತ್ತೆ ನಮಗೆ, ಏನು ಪ್ರಾಬ್ಲಮ್ ಏನಿಲ್ಲ ಅಂದರೆ ಆರಾಮಾಗಿ ಮಾಡ್ಬೋದು, ವೆಯ್ಟ್ ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ. ಸೊ ನೋಡ್ಬೋದು ಎಷ್ಟು ಹ್ಯೂಜ್ ಇದೆ, ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಗಾಡಿ ಅಂತ. ಆ ಸ್ವಿಂಗ್ ಆರ್ಮ್ ಡಿಸ್ಟೆನ್ಸ್ ನೋಡಿ ಎಷ್ಟಿದೆ, ಅಬ್ಬ ಅದು ಏನಕ್ಕೆ ಅಷ್ಟು ಡಿಸ್ಟೆನ್ಸ್ ಬಂತು ಅಂದರೆ ಬ್ಯಾಟ್ರಿ ರೇಂಜ್ ಜಾಸ್ತಿ ಆಯ್ತಲ್ಲ, ಸೊ ಬ್ಯಾಟ್ರಿ ತುಂಬ ದೊಡ್ಡದು ಬೇಕಾಯಿತು. ಸೊ ನೋಡ್ಬೋದು ನೀವು ಕೂತಿದ್ದೀನಿ, ನನಗೆ ಆರಾಮಾಗಿ ಟಚ್ ಆಗುತ್ತೆ, ಕಾಲೆಲ್ಲ ಆರಾಮಾಗಿ ಟಚ್ ಆಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಬ್ರೋ ಈಗ ಹೆಂಗೆ ಆನ್ ಮಾಡೋದು ಇದು? ಇಲ್ಲಿ ಎಮ್ ಸಿ ಬಿ ಇದೆ ಬ್ರೋ. ಓಕೆ, ಓಕೆ, ಎಮ್ ಸಿ ಬಿ. ಓಕೆ, ಎಮ್ ಸಿ ಬಿ ಆನ್ ಮಾಡಿದ್ವಿ, ಆವಾಗಲೇ ತೋರಿಸಿದ್ವಿ ಎಷ್ಟು ವೋಲ್ಟೇಜ್ ಇದೆ, ಪರ್ಸೆಂಟೇಜ್ ಇಲ್ಲ, ಇದು ಪ್ರೆಸ್ ಮಾಡೋದು ಆಫ್ ಆಗುತ್ತೆ, ಪರ್ಸೆಂಟೇಜ್ 100% ಇದೆ. ಓಕೆ, ಓಕೆನಾ? ಬಟ್ ಅದೇ ನೀವು ನಾರ್ಮಲ್ ಓಡ್ಸ್ ಇದು, ಬಟ್ ಇದು ಆನ್ ಮಾಡೋದು ಕೆಳಗಡೆ ಆನ್ ಮಾಡ್ಬೇಕು, ಹಿಂಗೆ ಇದು ಆನ್ ಮಾಡಬೇಕು, ಇದು ಹಿಂಗೆ ಆನ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ, ಇದು ಫಾರ್ವರ್ಡ್ ಅಲ್ಲಿ ಇದೆ ಇವಾಗ, ಇದೆಲ್ಲ ಲೈಟ್ಗೆ. ಬಟ್ ಅದೇ ಸ್ವಲ್ಪ ಬ್ರೇಕು ಏರೋ ಟವರ್ ಸ್ವಲ್ಪ ಟೈಮ್ ಲೂಸ್ ಇರುತ್ತೆ, ಹುಷಾರು. ಓಕೆ, ಓಕೆ, ಸೊ ನೋಡಿ ಹೋಗ್ತಾ ಇದೆ. ಹೊಸ ಡಿ ಐ ವೈ ಬೈಕ್ಸ್ನೆಲ್ಲ ಓಡಿಸ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲಿ, ಬಟ್ ನಾನು ತುಂಬ ಸಲ ಓಡಿಸಿದ್ದೀನಲ್ಲ, ಸೊ ಏನೂ ಅನಿಸಲ್ಲ. ಸೊ ಇಂಥ ಗಾಡಿಗಳಿಗೆಲ್ಲ ಗೇರ್ ಹಾಕ್ಕೊಂಡೆಲ್ಲ ಓಡ್ಸೋಕ್ಕಾಗಲ್ಲಪ್ಪ, ಗೇರ್ ಮೇಲೆ ಕಾಲು ಇಟ್ಟಿದ್ದೀವಿ ಅನ್ನೋದೇ ಮರ್ತೋಗ್ಬಿಡ್ಬೇಕು. ಏನು ವೆಯ್ಟ್ ಇದೆ ಗುರು, ವೆಯ್ಟ್ ಅನಿಸುತ್ತೆ, ತಮಾಷೆ ಇಲ್ಲ ಇದು, ವೆಯ್ಟ್ ಅನಿಸುತ್ತೆ, ಇದು ಹೆವಿ ವೆಯ್ಟ್ ಅನಿಸುತ್ತೆ. ಸೊ ನಿಮಗೆ ಇದು ಮೀಟ್, ಸೊ ನೋಡಿ ಸ್ಪೀಡೋಮೀಟ್ರ್ ಓಡ್ತಾ ಇಲ್ಲ. ಏನಕ್ಕೆ ಸ್ಪೀಡೋಮೀಟ್ರ್ ಓಡ್ತಾ ಇಲ್ಲ ಅಂದರೆ, ನಾವು ಕೀನ ಆಫ್ ಮಾಡಿದ್ದೀವಿ, ಗಾಡಿ ಇಗ್ನಿಷನ್ ಕೀನ ಆನ್ ಮಾಡಿದ್ರೆ ಸ್ಪೀಡೋಮೀಟ್ರ್ ಆನ್ ಆಗುತ್ತೆ, ಬಟ್ ಇಗ್ನಿಷನ್ ಸುಮ್ಮನೆ ಆನ್ ಮಾಡಿಟ್ಟಿದ್ರೆ ಏನಾಗುತ್ತೆ, ಬ್ಯಾಟ್ರಿ ಡ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದು ಇಂಟರ್ನಲ್ ಒಂದು ಬ್ಯಾಟ್ರಿ ಇರುತ್ತಲ್ಲ, ಆ ಬ್ಯಾಟ್ರಿ ನಾವು ರೆಡಿ ಮಾಡಿರೋ ಬ್ಯಾಟ್ರಿ ಅಲ್ಲ, ಇಂಟರ್ನಲ್ ಒಂದು ಕಂಪ್ನಿ ಒಂದು ಬ್ಯಾಟ್ರಿ ಕೊಟ್ಟಿರ್ತಲ್ಲ, ಆ ಬ್ಯಾಟ್ರಿ ಡ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಮೇಲೆ ಸಡನ್ನಾಗಿ ಯಾವಾಗಾದರೂ ಪೆಟ್ರೋಲ್ ಕನ್ವರ್ಟ್ ಆಗಿಲ್ಲ ಅಂದರೆ ಸುಮ್ಮನೆ ಯಾಕೆ ಬೇಕು, ರಿಸ್ಕು ಅಲ್ವಾ? ಸೊ ಆದ್ದರಿಂದ ಆ ಥರ ಎಲ್ಲ ನನಗೇನು ಸ್ಪೀಡೋಮೀಟ್ರ್ ಏನು ಬೇಡ. ಈಗ ಏನಕ್ಕೆ ಆನ್ ಮಾಡಿ, ಇವಾಗ ಆನ್ ಮಾಡಿ ತೋರಿಸ್ಬಿಡ್ಬೋದು, ಆನ್ ಮಾಡಿ ತೋರಿಸಿ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ರೆ ನಾನು ಏತವ್ರ ಜೊತೆ ಕಾಂಪಿಟೇಷನ್ಗೆ ಸ್ಪೀಡ್ ಚೆಕ್ ಮಾಡಬೇಕು. ಸೊ ಆವಾಗ ಈ ಗಾಡಿ ಬೀಟ್ ಮಾಡುತ್ತಾ ಇಲ್ವಾ ಅಂತ ನೋಡಬೇಕಲ್ಲ. ಸೊ ಆದ್ದರಿಂದ ಇವಾಗ ಸದ್ಯಕ್ಕೆ ಆಫ್ ಮಾಡಿದ್ದೀನಿ. ಸೊ ಈ ರೈಡಿಂಗ್ ವೀಡಿಯೋಸಲ್ಲಿ ಏನು ಟೆನ್ಷನ್ ತೊಗೋಬೇಡಿ, ನಿಮಗೆ ಸ್ಪೀಡ್ ಗೊತ್ತಾಗ್ತಾ ಇಲ್ಲ ಅಂತ. ಈ ವಿಡಿಯೋ ಆಗಿ ನೆಕ್ಸ್ಟ್ ವೀಡಿಯೋನೇ ನನ್ನ ಚಾನಲ್ನಲ್ಲಿ ಏತವ್ರ ಜೊತೆ ಈ ಗಾಡಿನ ಕಂಪೇರ್ ಮಾಡ್ತಾಯಿದ್ದೀನಿ, ಏತರು ಈ ವಿನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಗದೀಶ್ ಅವರು ಇಲ್ಲ ಬ್ರೋ, ನಾನು ಮಾಡಿದ ಗಾಡಿ ವಿನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋಣ ಹೆಂಗೆ ಅನಿಸುತ್ತೆ ಅಂತ. ಸಿಟಿ ಓಡಾಡೋಕೆ ಇಂಥದ್ದು ಮಾಡಿಸ್ಕೊಬಿಟ್ರೆ ಬೆಜ್ಜನಾಗೋಯ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ತುಂಬ ದೊಡ್ಡ ದೊಡ್ಡ ರೇಂಜ್ ಎಲ್ಲ ಬೇಕು ಅಂದರೆ. ರೇಂಜ್ ಎಲ್ಲ ನಮಗೇನಿಲ್ಲಾಗೋದು, ನಾವು ಮನೆ ಹತ್ರ ಆರಾಮಾಗಿ ಒಂದು 100 ಕಿಲೋಮೀಟರ್ಸಲ್ಲಿ ಸುತ್ತಾಡ್ಕೊಂಡಿರ್ತೀವಿ ಅಂದರೆ ಸೂಪರಾಗಿ ಮಾಡಿಸ್ಕೋಬೋದು. ಈ ಥರ ಪ್ಯೂರ್ ಇವಿ ಎಲೆಕ್ಟ್ರಿಕ್ ಗಾಡಿಗಳೇ ಆ ಥರ ಆಗೋದು, ಮಸ್ತಾಗಿರ್ತವೆ, ಆರಾಮಾಗಿ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಸೊ ನಿಮಗೂ ಏನಾದರೂ ಈ ಥರ ಕನ್ವರ್ಟ್ ಮಾಡಿಸ್ಕೋಬೇಕು 2-in-1 ಅಂತ ಏನಾದರೂ ಆಸೆ ಇತ್ತು ಅಂದರೆ, ಇಲ್ಲ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇತ್ತು, ನಾವು ಮನೆ ಹತ್ರ ಎಲ್ಲ ಓಡಾಡಬೇಕು, 2-in-1 ಇದ್ದರೆ ಚೆನ್ನಾಗಿರುತ್ತೆ, ಲಾಂಗ್ ಎಲ್ಲ ಹೋಗೋದಕ್ಕೂ ಚೆನ್ನಾಗಿರುತ್ತೆ ಅಂತ ಏನಾದರೂ ಇತ್ತು ಅಂದರೆ ಮಾಡಿಸ್ಕೋಬೋದು. ಆಮೇಲೆ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಗೊತ್ತು, ನಮ್ಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಟೆನ್ಷನ್ನೇ ತೊಗೋಬೇಡಿ, ಇ ಎಮ್ ಐ ಆಪ್ಷನ್ನು ಕೊಡ್ತಾರೆ, ಆರಾಮಾಗಿ ಇ ಎಮ್ ಐಯಲ್ಲಿ ತೊಗೋಬೋದು. ಇ ಎಮ್ ಐನೂ ಇವರೇ ಕೊಡಿಸ್ತಾರೆ ಲೋನು ಎಲ್ಲ ಹಾಕಿ. ಸೊ ಇವ್ರ ಹತ್ರ ಬಂದು ತೊಗೋಬೋದು, ಇಲ್ಲ ಅಂದರೆ ನೀವು ಇವ್ರ ಹತ್ರ ಬೇರೆ ಗಾಡಿಗಳೆಲ್ಲ ಇದೆ ನೋಡಿದ್ದೀರ ಅನ್ಕೋತೀನಿ ರೀಸೆಂಟ್ ವೀಡಿಯೋಸಲ್ಲಿ, ನೋಡಿಲ್ಲ ಅಂದರೆ ಹಾಕಿರ್ತೀನಿ ಹೋಗಿ ನೋಡಿ. ಸೊ ಆ ಗಾಡಿಗಳು ಪ್ಯೂರ್ ಇವಿ ಅಂದರೆ ಕಂಪ್ನಿ ಮೇಡೇ ಇವ್ರ ಕಡೆಯಿಂದ ಸೇಲ್ ಮಾಡ್ತಾರೆ. ಸೊ ಅದನ್ನು ತೊಗೋಬೋದು, ಚೆನ್ನಾಗವೆ ಗಾಡಿಗಳು, ಮನೆ ಹತ್ರ ಸುತ್ತಾಡೋದಕ್ಕೆಲ್ಲ ಸೂಪರ್ ಗಾಡಿಗಳು ಅಂತಲೇ ಹೇಳ್ಬೋದು. ಪ್ರೈಸ್ ವೈಸು ಎಲ್ಲ ನೋಡ್ತಾರೆ ಅಂದರೆ ಈ ಥರ ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಹಾಕಿದಾಗ ತುಂಬ ಜನ ಬ್ರೋ ಅವ್ರು ಹಾಕಿದ್ದಾರೆ ನೋಡಿ, ಫಸ್ಟ್ ಟೈಮ್ ಇವ್ರು ಹಾಕಿದ್ದಾರೆ ನೋಡಿ, ಅವ್ರು ಮಾಡಿದಾರೆ ನೋಡಿ ಅಂದರು. ಬಟ್ ಅವರೆಲ್ಲ ಬಂದು ಬೇಸಿಕ್ಕಾಗಿ ಮಾಡಿದ್ರು ಅಷ್ಟೇ, ಬಟ್ ನಮ್ಮ ಜಗದೀಶು ಸಾಕಾದಾಗಿ ಮಾಡಿ ಅವಾಗಿಂದ ಇವಾಗವರೆಗೂ ಮಾಡ್ತಾನೆ ಅವರೇ, ಫುಲ್ ಸೂಪರಾಗಿ ಮಾಡೋರೆ. ಇದೇ ಥರ ಇನ್ನೂ ಎಷ್ಟೊಂದು ಜನ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಕ್ಸಸ್ ಸಿಗಲಿ, ಎಲ್ಲ ಚೆನ್ನಾಗಿ ಮಾಡಲಿ. ಪಲ್ಲೂ ಎಷ್ಟು ಆರಾಮಾಗಿ ಹತ್ತುತ್ತಾ ಇದೆ ಅಂತ, ಏನು ಟೆನ್ಷನ್ ಇಲ್ದಂಗೆ. ಒಂಚೂರು ಪಿಕಪ್ ಲೋ ಆಗ್ತಿದೆ, ಅವೆಲ್ಲ ಏನಿದೆ ನೋಡಿ, ಎಲ್ಲ ಗಾಡಿಗಳಿಗೂ ಓವರ್ಟೇಕ್ಗೂ ಹೊಡಿತಾ ಇದ್ದೀವಿ. ಸೊ ಎಷ್ಟಿದೆ ಅಂತ ತೋರಿಸ್ಬೇಕು ಅಂದರೆ ನೋಡಿ, ಒಂಚೂರು ಆನ್ ಮಾಡ್ತೀನಿ ಹಿಂಗೆ ನೋಡಿ, 50-60 ಹೋಗ್ತಾ ಇದ್ದೀವಿ ಇವಾಗ, ಗೊತ್ತಾಯ್ತಾ? ಸೊ ಈ ಥರ ಆನ್ ಮಾಡಿದ್ರೆ ನಾವು ಹೈವೇಲಿ ಹೋಗಬೇಕಾದ್ರೆ ಸೂಪರ್ ಇದು ಮಾಡ್ಬೋದು. ಆಮೇಲೆ ಇದಕ್ಕೆ ಕ್ರೂಸ್ ಕಂಟ್ರೋಲ್, ಆಮೇಲೆ ಈ ಬೈಕ್ಗೆ ಕ್ರೂಸ್ ಕಂಟ್ರೋಲ್ ಹಾಕ್ಬೋದು ಪ್ರೋಗ್ರಾಮ್ ಏನಾದರೂ ಮಾಡಿದ್ರೆ. ಬಟ್ ಕ್ರೂಸ್ ಕಂಟ್ರೋಲ್ ಏನಕ್ಕೆ ಹಾಕಲ್ಲ ಅಂದರೆ, ಇಷ್ಟು ವೆಯ್ಟ್ ಇರೋ ಗಾಡಿನ ನೀವು ಹ್ಯಾಂಡ್ಲ್ ಬಿಟ್ಟಿದ ತಕ್ಷಣ ಗಲಗಲಗಲ ಅಂತ ಶೇಕ್ ಆಗುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಹಾಕಿದಾಗ ಎಲ್ಲಾದರೂ ಹೋಗಿ ಗುದ್ದುಬಿಟ್ಟು ನಮ್ಮ ಜನಕ್ಕೆ ಫಸ್ಟ್ ಆಫ್ ಆಲು ಏನಾದರೂ ಹೊಸದಾಗಿದೆ ಅದನ್ನ ಕೊಟ್ಟರೆ ಯೂಸ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾನೇ ಹೇಳ್ತಾ ಇದ್ದೀನಿ, ಈ ಗಾಡಿ ಇವ್ರ ಹತ್ರ ಮಾಡಿಸ್ಕೊಂಡು ಹೋದಲ್ಲಿ ತುಂಬ ಜನ ಓಡ್ಸೋಕ್ಕೆ ಬಂದಿಲ್ಲ ಅಂತಲೇ ಹಾಳು ಮಾಡ್ಕೊಂಡು ವಾಪಸ್ ಬಂದವರೆ. ಲೈಕ್ ಸಡನ್ನಾಗಿ ಗೇರ್ ಹಾಕೋದು, ಇಲ್ಲ ಅಂದರೆ ಸಡನ್ನಾಗಿ ಹೋಗಿ ಏನಾದರೂ ಮಾಡ್ಕೊಬೋದು, ಏನೋ ಮಾಡ್ಕೊಂಡು ಚಿಕ್ಕ ಚಿಕ್ಕವಕ್ಕೆಲ್ಲ ಹಾಳು ಮಾಡ್ಕೊಬರ್ತಾರೆ. ಸೊ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ರೆ ಆಮೇಲೆ
ಎಕ್ಸಲೇಟರ್ ಕೊಡದೆ ಹಿಂಗೆ ಕೈ ಬಿಟ್ಬಿಟ್ಟು ನೋಡಿ ಹೆಂಗೆ ಶೇಕ್ ಆಗುತ್ತೆ, ಹೋಗಿ ಎಲ್ಲಾದರೂ ಬಿದೋಗ್ಬಿಟ್ಟು ಬ್ರೋ ನೀವು ಕ್ರೂಸ್ ಕಂಟ್ರೋಲ್ ಕೊಟ್ಟರಿ ನಾವು ಬಿದೋಗ್ಬಿಟ್ವಿ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಇವ್ರು ಏನೂ ಮಾಡಿಲ್ಲ. ಆಮೇಲೆ ರಿವರ್ಸು ಇದೆ, ರಿವರ್ಸ್ ತುಂಬ ಸ್ಪೀಡಾಗಿ ಹೋಗುತ್ತೆ ಗುರು, ಸೀರಿಯಸ್ಲಿ 10 ಹೋಗುತ್ತೆ, ಅಷ್ಟೆಲ್ಲ ಹೋಗಬಾರ್ದು. ನಾನು ಹೇಳಿದೆ ಜಗದೀಶ್ಗೆ ಬ್ರೋ ಅಷ್ಟೊಂದೆಲ್ಲ ಕ್ರೂಸ್ ಕಂಟ್ರೋಲ್ ಕೊಡಬೇಡಿ, ಇದು ರಿವರ್ಸ್ ಕೊಡಬೇಡಿ, ಯಾರಾದರೂ ಸುಮ್ಮನೆ ಎಕ್ಸಲೇಟರ್ ಕೊಟ್ಟರೆ ಆಮೇಲೆ ಹಂಗೆ ಹೋಗಿ ಬಿದ್ದಿದ್ದೋಗ್ಬಿಟ್ರೆ ಅಂತ. ಬ್ರೋ ಇಲ್ಲ ಬ್ರೋ, ಮ್ಯಾನೇಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ ಅಂದರು. ರಿವರ್ಸು ತುಂಬ ಪವರ್ ಇದೆ ಗುರು, ಸಖತ್ತಿದೆ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದ್ಸಲಿ ಕಮೆಂಟ್ ಮಾಡಿ. ಇಷ್ಟು ಎಫರ್ಟ್ ಹಾಕಿದ್ದಾರೆ, ಸೊ ಇಂಥವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಬೇಕು. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ನೋಡು ಮಗ ಹೊಸ ಥರ ಇನ್ವೆನ್ಷನ್ ಎಲ್ಲ ಮಾಡ್ತಿದ್ದಾರೆ ಹೆಂಗಿದೆ ಇವೆಲ್ಲ ಅಂತ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ಆವಾಗ ನಮಗೂ ಒಂದು ಜೋಶ್ ಸಿಗುತ್ತೆ. ಇಲ್ಲ ಜನ ನೋಡ್ತಾವ್ರೆ, ಕಮೆಂಟ್ ಮಾಡ್ತಾವ್ರೆ, ಹೆಂಗೆ ಅನ್ನಿಸ್ತು ಅಂತ. ಪಾಸಿಟಿವೋ ನೆಗೆಟಿವೋ ಕಮೆಂಟ್ಸ್ ಹೇಳಿದಾಗ ನಮ್ಗೆ ಅನ್ಸುತ್ತೆ, ಇಲ್ಲ ನಾವು ತಪ್ಪು ಮಾಡ್ತಿದ್ದೀವಿ, ಇಲ್ಲ ಸರಿ ಮಾಡ್ತಿದ್ದೀವಿ, ಕರೆಕ್ಟಾಗಿದೆಯಾ ಕರೆಕ್ಟಾಗಿಲ್ವಾ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂಚೂರು ಕಮೆಂಟ್ ಮಾಡಿ. ವೀಡಿಯೋನ ಆದಷ್ಟು ಶೇರ್ ಮಾಡಿ, ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಕನ್ನಡದವ್ರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಬೆಳಿಬೇಕು. ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ, ಬಾಯ್ ಬಾಯ್.